ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಇಂದು ಪಕ್ಷೇತರ ಅಭ್ಯರ್ಥಿಯಾಗಿ 2023ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಕೆಟಿ ಕುಮಾರಸ್ವಾಮಿ ಇಂದು ಸರಳವಾಗಿ ಅಂಬೇಡ್ಕರ್ ಜಯಂತಿಗೆ ಶುಭಾಶಯ ಕೋರಿದ್ದಾರೆ. ಅದರಂತೆ ಅವರು ನಗರದ ಚಿತ್ರದುರ್ಗ ರಸ್ತೆಯಲ್ಲಿರುವ ನೂತನ ಕಚೇರಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡಿ ನಂತರ ಅಂಬೇಡ್ಕರ್ ವೃತ್ತದಲ್ಲಿ ತನ್ನ ಸಹಸ್ರಾರು ಬೆಂಬಲಿಗರೊಂದಿಗೆ ಮೆರವಣಿಗೆಯ ಮೂಲಕ ಬಂದು ಅಂಬೇಡ್ಕರ್ ಪುತ್ಥಳಿಗೆ ಹೂಮಾಲೆ ಹಾಕಿ ಸರಳವಾಗಿ ಶುಭಾಶಯ ಕೋರಿದರು. ಇನ್ನು ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರು, ಇವತ್ತು ನಮ್ಮ ಅಂಬೇಡ್ಕರ್ ಜಯಂತಿ ಹೋದ ವರ್ಷ ಬಹಳ ವಿಜೃಂಭಣೆಯಿಂದ ನಾವೆಲ್ಲ ನಮ್ಮ ನಗರದಲ್ಲಿ ಆಚರಣೆ ಮಾಡಿದ್ವಿ. ಇವತ್ತು ಆಚರಣೆ ಮಾಡಿಕೆ ನೀತಿ ಸಂಹಿತೆ ಇರೋದ್ರಿಂದ ಇವತ್ತು ನಾವು ನಮ್ಮ ಕಚೇರಿಗಳಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ದೇಶದಲ್ಲಿ ದಲಿತರಿಗೆ, ಶೋಷಿತರಿಗೆ, ಹಿಂದುಳಿದ ವರ್ಗಕ್ಕೆ ಮತ್ತು ಒಂದು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಾಂಗಕ್ಕೆ ಬರೀ ಅಂಬೇಡ್ಕರ್ ಅಂದರೆ ಬರೀ ಎಸ್ ಸಿ ಎಸ್ ಟಿಗಳಿಗೆ ಬರೀ ಅಂಥವ್ರಿಗೆ ಅವಕಾಶ ಇದೆ ಅಂತ ದೊಡ್ಡ ತಪ್ಪು ಭಾವನೆ ಇದೆ. ಇವತ್ತು ಎಲ್ಲ ವರ್ಗದ ಜನರಿಗೂ ಎಲ್ಲ ಇದಕ್ಕೂ ಅವರು ಸಮಾನವಾದ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ನೀವು ರಿಸರ್ವೇಷನ್ ನೋಡ್ಬೋದು, ಎಲ್ಲ ಎಸ್ ಸಿ ಎಸ್ ಟಿಗಳಿಂದ ಹಿಡಿದು ಹಿಂದುಳಿದ ವರ್ಗದಿಂದ ಹಿಡಿದು ಎಲ್ಲ ಜನರಲ್ ಇವರಿಗೂ ಸಹ ಒಂದು ಅವಕಾಶವನ್ನು ಸಮಾನವಾಗಿ ಕೊಟ್ಟಿರತಕ್ಕಂಥವರು ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಅವರ ಒಂದು ಅವರ ಆದರ್ಶವನ್ನು, ಅವರು ನಡೆದು ಬಂದಂಥ ದಾರಿಯನ್ನು ನಾವು ನೆನೆಸ್ತಾ ಮುಂದಿನ ದಿನದಲ್ಲಿ ಅವರು ನಮಗೆ ಪ್ರೇರಣಾ ರೀತಿಯಲ್ಲಿ ಇರ್ತಾರೆ. ಅವರು ನಡೆದು ಬಂದಂಥ ದಾರಿಯಲ್ಲಿ ನಾವು ಸಹ ನಡಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಾ. ಇವತ್ತು ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಹೆಚ್ಚು ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕು ಅಂತ ಹಾಕ್ತೀವಿ. ಆದರೆ ಪಾಪಣ್ಣವ್ರು ಹೇಳಿದ್ರು, ಇವತ್ತು ಆದ್ರೂ ನಾವು ಚುನಾವಣೆ ಸಂದರ್ಭ ಇರೋದ್ರಿಂದ ಚುನಾವಣೆನೂ ಮಾಹಿತಿಗಳು ಕೆಲವು ಹೇಳಬೇಕಾಗುತ್ತೆ.
ಯಾಕೆಂದ್ರೆ ಇವತ್ತು ಕಳೆದ ಎರಡು ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಅನ್ನ ಇಲ್ಲಿ ನಮ್ಮ ಕ್ಷೇತ್ರದ ಜನ ಆಯ್ಕೆಯನ್ನು ಮಾಡಿದ್ರು. ಆಮೇಲೆ ಕಳೆದ ಎರಡು ಹತ್ತು ವರ್ಷದಿಂದ ಇವತ್ತು ತಾಲೂಕಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಬರೇ ಲ್ಯಾಂಡ್ ಆರ್ಮಿ ಎಮ್ ಎಲ್ ಎ ಅಂತ ಆಗ್ಬಿಟ್ಟಿದೆ. ಯಾವುದೇ ಒಂದು ಕಾಮಗಾರಿ ಆಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳು ಇರ್ಬೋದು, ಎಲ್ಲ ಲ್ಯಾಂಡ್ ಆರ್ಮಿ ಪರ್ಸೆಂಟೇಜ್ ತಗತಕ್ಕಂಥ ಕೆಲಸ ಕಾರ್ಯಗಳು ಈ ತಾಲೂಕಲ್ಲಿ ನಡೀತಾ ಇರ್ತಕ್ಕಂಥದ್ದು. ಯಾವುದೇ ಸಾಮಾನ್ಯರು ಹೋಗಿ ಶಾಸಕರನ್ನ ಮಾತಾಡಿಸಿ ತಮ್ಮ ಕಷ್ಟ ಸುಖ ಹೇಳ್ಕೊಂಡು ಸ್ಪರ್ಶಿಸ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತಿಲ್ಲ ತಾಲೂಕಲ್ಲಿ. ಹಾಗಾಗಿ ಇವತ್ತು ಹತ್ತು ವರ್ಷ ಏನಾಗಿದೆ ಅಂದರೆ ಇವತ್ತು ಸಾಮಾನ್ಯ ಜನರ ಕಷ್ಟ ಕೇಳೋರೇ ಇಲ್ಲ. ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಚಳ್ಳಕೆರೆ ತಾಲೂಕಿದೆ. ಇವತ್ತು ಯಾವುದೇ ಒಂದು ಭ್ರಷ್ಟಾಚಾರ ವಿರುದ್ಧ ಆಗಿರ್ಬೋದು, ಯಾವುದೇ ಬಗ್ಗೆ ಮರಳು ಗಾಡಿಗಳು ಇರ್ಬೋದು, ಏನೇ ಒಂದು ಧ್ವನಿ ಎತ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ನಮ್ಮ ತಾಲೂಕಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಇಂಥ ಒಬ್ಬ ಶಾಸಕರ ಒಂದು ವಿರುದ್ಧ ನಾವೆಲ್ಲ ಹೋರಾಟವನ್ನು ಮಾಡಬೇಕಾಗಿದೆ, ಇವತ್ತು ಮನೆಗೆ ಕಳಿಸ್ಬೇಕಾಗಿದೆ. ಯಾಕೆಂದರೆ ಇವತ್ತು ಹತ್ತು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಬರೀ ಅಭಿವೃದ್ಧಿ ಅಲ್ಲ, ಬರೀ ಚಿತ್ರದುರ್ಗ ರೋಡ್ ಒಂದನ್ನೇ ತೋರಿಸಿ ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ. ಬೇರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೋದಾಗ ಇವತ್ತು ಗ್ರಾಮೀಣ ಭಾಗದ ಜನರ ಮತ್ತು ವಾರ್ಡ್ಗಳಿಗೆ ಹೋದಾಗ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿಗಳು. ಭಾಳಷ್ಟು ಇನ್ನೂ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಇವತ್ತು ಬರೀ ದುರ್ಗದ ರೋಡೇ ತೋರಿಸಿ ಅಭಿವೃದ್ಧಿ ಅಂತ ಇದನ್ನು ಬಿಟ್ಟರೆ ಭಾಳಷ್ಟು ಇನ್ನೂ ಮೂಲಭೂತ ಸೌಕರ್ಯಗಳು ಜನರ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸದಲ್ಲಿ ಸಂಪೂರ್ಣವಾಗಿ ಶಾಸಕರು ವಿಫಲರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾರೆ. ಆಮೇಲೆ ಇವತ್ತು ನಮ್ಮ ತಂದೆಯವರು ಏನು ಮೂರು ಬಾರಿ ಎಮ್ ಎಲ್ ಎ ಆಗಿದ್ದರು, ಅವರು ಇವತ್ತು ನಮ್ಮ ನಗರಕ್ಕೆ ಚಳ್ಳಕೆರೆ ನಗರಕ್ಕೆ ಶಾಶ್ವತವಾದ ಕುಡಿಯುವ ನೀರು ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ವಾಣಿವಿಲಾಸ ಸಾಗರದಿಂದ ನಮ್ಮ ನಗರಕ್ಕೆ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದರು. ನಗರೋತ್ಥಾನದಲ್ಲಿ ಎಲ್ಲ ಅಭಿವೃದ್ಧಿಗಳನ್ನು ಮಾಡಿದ ನಮ್ಮ ಮಾವರು ಹೇಳ್ತಾ ಇದ್ರು. ಇವತ್ತು 6,000 ಸೈಟು ನಮ್ಮ ತಂದೆಯವರು ಚಿಂತನೆ ಏನೋ ಇಲ್ಲಿ ಬಡವರಿಗೆ ನಗರದಲ್ಲಿ ಇರ್ತಕ್ಕಂಥ ಬಡವರಿಗೆ ಅಂತ ಸೈಟ್ಗಳು ಕೊಡಬೇಕು ಅನ್ನೋದು ಅವ್ರು ಮಾಡಿ ಇವತ್ತು ತಿಪ್ಪೇಸ್ವಾಮಿ ಅವರು ಗಾಡಿ ತಿಪ್ಪೇಸ್ವಾಮಿ ಮಾವನವರು ಹೋದರು. ಮಾಜಿ ಕೌನ್ಸಿಲರ್ ನಮ್ಮ ಸೋಮಣ್ಣರು ಇದ್ದಾರೆ, ಇಲ್ಲೇ ಇದ್ದಾರೆ. ಅವ್ರ ಅವಧಿ ಏನೇನು ಅದೆಲ್ಲ ಆಗಿತ್ತು, ತೀರ್ಮಾನ ಆಗಿತ್ತು, ಜನರುಗಳು ಕೊಡಬೇಕು ಸೈಟು ಜಾಗ ಅಂತ. ಆದರೆ ಈತ 10 ವರ್ಷ ಆಗಿದೆ, ಒಂದು ಸೈಟು ಬಡವರಿಗೆ ಕೊಟ್ಟಿಲ್ಲ. ಏನು ಸೋಮಣ್ಣ ಕೊಟ್ಟಿಲ್ಲ ಇವತ್ತು. ಅದ್ರ ಮೇಲೆ ನಾನೇನೋ ಬಿಲ್ಡಿಂಗ್ ಕಟ್ತೀನಿ, ಮನೆ ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಿಟ್ಟರೆ 10 ವರ್ಷ ಆದರೆ ನಾವು ಒಬ್ಬರಿಗೂ ಸೈಟ್ ಕೊಟ್ಟಿಲ್ಲ. ಇವತ್ತು ಅದೇ ನಮ್ಮ ಶಾಸಕರು ನಮ್ಗನ್ನ ಅವಕಾಶ ಕೊಟ್ಟಿದ್ರೆ ಇವತ್ತು 5,000-6,000 ಜನಕ್ಕೆ ಮನೆಗಳು ಜಾಗ ಸಿಗತ್ತೆ. ಇವತ್ತು ನೀವು ಫ್ಲಾಟ್ ಕಟ್ಟೋದ್ರೆ ಹೆಂಗಿರ್ತದೆ, ಒಂದು ದಟ್ಟಿನೋ ಪಾಟಿನೋ ಜಾಗ ಸೈಟ್ ಸಿಗೋದು ಹೆಂಗಿರುತ್ತೆ, ನೀವು ಯೋಚನೆ ಮಾಡ್ಬೇಕು ಜನರು, ಚಳ್ಳಕೆರೆ ಜನರು. ಆಮೇಲೆ ಒಂದು ಮೇಧಾವತಿ ನದಿಗೆ ಮೊದಲನೇದಾಗಿ ಚೆಕ್ ಡ್ಯಾಮ್ ಕಟ್ಟಿಸಿದ್ದು ಸಾಹೇಬರು. ಆಲ್ಗೊಂಡಳ್ಳಿ ಪಗಲ್ಮಂಡೆ ಹತ್ರ ಫಸ್ಟ್ ಚೆಕ್ ಡ್ಯಾಮ್ ಕಟ್ಟಿಸಿ ಕುಡಿಯೋ ನೀರು ಮತ್ತು ಅಂತರ್ಜಲ ಅಭಿವೃದ್ಧಿ ಆಗಬೇಕು, ರೈತರಿಗೆ ಅನುಕೂಲ ಆಗ್ಬೇಕು ಅಂತೇಳಿ ಅವರು 2 ಚೆಕ್ ಡ್ಯಾಮ್ ಕಟ್ಟಿಸಿದ್ರು. ಅವತ್ತು ದೊಡ್ಡ ವಿರೋಧ ಮಾಡಿದ್ರು ಆಂಧ್ರ ಸರ್ಕಾರದವರು. ಅದನ್ನೆಲ್ಲ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆಲ್ಲ ಜಾಜೂರು ಭಾಗದವರು ನಮ್ಮಲ್ಲೆಲ್ಲ ಇದ್ದಾರೆ, ಅವರೆಲ್ಲ ವಿರೋಧ ಮಾಡಿದ್ರು. ಅದನ್ನು ಸಹ ಲೆಕ್ಕಿಸ್ತಾನೆ 2 ಚೆಕ್ ಡ್ಯಾಮ್ ಕಟ್ಟಿ ನಮ್ಮ ಚಳ್ಳಕೆರೆ ತಾಲೂಕು ಭಾಗದೆಲ್ಲ ಇವತ್ತು ಚಳ್ಳಕೆರೆಯಿಂದ ಹಿಡಿದು ಇಲ್ಲಿಯವರು ವಸ್ತುರಕ್ಕೆಲ್ಲ ಚೆಕ್ ಡ್ಯಾಮ್ ಕಟ್ಟಿದೆ. ಅದಕ್ಕೆ ಪ್ರೇರಣೆ ಸಾಹೇಬರದೇನೆ, ಇಲ್ಲಿ ಫಸ್ಟ್ ಚೆಕ್ ಡ್ಯಾಮ್ ಕಟ್ಟಿ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿದರು. ಇವತ್ತು ಕಳೆದ ನಿನ್ನೆ ಪರಶುರಾಮಪುರದಲ್ಲಿ ಹೋಗಿದ್ವಿ, ಅವತ್ತು 10 ವರ್ಷದ ಕೆಳಗಡೆ ಶಾಸಕರು ಹೇಳಿದ್ರು ಪರಶುರಾಮಪುರನ ನಾವು ತಾಲೂಕು ಕೇಂದ್ರ ಮಾಡ್ತೀವಿ ಅಂತ. ಅದು ಇದು 10 ವರ್ಷ ಆದ್ರೂ ಅದು ಆಗಿಲ್ಲ. ಹಾಗಾಗಿ ಭಾಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು ನಮ್ಮ ಚಳ್ಳಕೆರೆ ಇವತ್ತು ವಿಧಾನಸಭಾ ಕ್ಷೇತ್ರ. ಇವತ್ತು ಭಾಗದಲ್ಲಿ ನಾವೆಲ್ಲ ಸಂಚಾರ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ ಇವತ್ತು ಸಾಮಾನ್ಯವಾಗಿ ಶಾಸಕರು ಮಾತಾಡೋದು ಕಷ್ಟ ಇದೆ. ನಮ್ಮ ದೇವರಾಜ್ ಅವರು ನಾವಿದ್ದಾರೆ, ಅವರು ತುಮ್ನೂರು ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು. ಇವತ್ತು ಆ ಭಾಗದಲ್ಲೂ ನಮ್ಮೆಲ್ಲ ಅಮ್ಮಣ್ಣ ಎಲ್ಲ ಬಂದಿದೆ, ನಮ್ಮ ಸಿದ್ದಣ್ಣ ಅವರೆಲ್ಲ. ಇವತ್ತು ಸಾಮಾನ್ಯರು ಹೋಗಿ ಅಲ್ಲಿ ಶಾಸಕರ ಹತ್ರ ಕಷ್ಟ ಸುಖ ಹೇಳ್ಕೊಂಡಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟನೇ, ಇವತ್ತು JDS ಕ್ಯಾಂಡಿಡೇಟ್ ಯಾರಿದ್ದಾರೆ ಅವ್ರು ಬೆಂಗಳೂರಿನವ್ರು. ಇವತ್ತು ನಾವು ಚಳ್ಳಕೆರೆದು ಬರೋಕ್ಕೆ ಕಷ್ಟ ಐತಿ. ಇವತ್ತು ಹಳ್ಳಿಯಿಂದ ಪುರ್ಷಾಜ್ ಇಟ್ಕೊಂಡು ಚಳ್ಳಕೆರೆಗೆ ಬಂದು ಮತ್ತೆ ನಾವು ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಐತೆ ಯೋಚನೆ ಮಾಡಿರಿ. ಎಷ್ಟು ಖರ್ಚಾಗುತ್ತೆ, ಸಾಮಾನ್ಯರು ಬಂದು ಕೆಲಸ ಕಾರ್ಯ ಮಾಡಿಸ್ಕೊಂಡು MLA ಕಂಡೋಗೋದೇ ಕಷ್ಟ ಐತೆ. ಅಂಥದ್ರಲ್ಲಿ ಇವತ್ತು ನಾವೆಲ್ಲ ಬೆಂಗಳೂರಿಗೆ ತುಂಬ ಹಲವು ನೋವುಗಳನ್ನುಂಡು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಪ್ರಬುದ್ಧನಾಗಿ ಇಡೀ ದೇಶವೇ ಒಪ್ಪುವಂಥ ಸಂವಿಧಾನ ರಚಿಸಿ ಇಂದು ನಮ್ಮ ಹೆಗಲಿಗೆ ಹಾಕಿ ಹೋಗಿದ್ದಾರೆ. ಇದನ್ನು ಮುನ್ನಡೆಸಿಕೊಂಡು ಹೋಗುವ ಹೊಣೆಗಾರಿಕೆ ನಮ್ಮದಾಗಿದೆ. ಜಾತಿಯಲ್ಲಿ ಹುಟ್ಟಿದ ವ್ಯಕ್ತಿ ತಮ್ಮದೇ ಆದ ವೃತ್ತಿಯಲ್ಲಿ ಸೇವೆ ಸಲ್ಲಿಸುವ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಬಂಡೆರಂಗಪ್ಪ, ಶಿವಪುತ್ರಪ್ಪ, ದೇವರಾಜ್, ಅರುಣ್ ನಾಯಕ್, ಯಕೂಬ್ ಅಲಿ ಇತರರು ಪಾಲ್ಗೊಂಡಿದ್ದರು.